नमस्कार अमोघ वार्ते स्वागत नानु रम्या। राष्ट्रीय शिक्षण नीतियन्नु रद्दुपडिसलु निर्धरिसिरुव राज्य सरकारद निर्धारवन्नु खंडिसि तुमकूरिनल्लि सेप्टेंबर 12रंदु शिक्षण तज्ञर सभे आयोजने माडलागिदे एंदु श्रीनिवास तिळिसिदरु। ನಗರದ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಿಕಟಪೂರ್ವ ಸಿಂಡಿಕೇಟ್ ಸದಸ್ಯರಾದ ಶ್ರೀನಿವಾಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ ಕರ್ನಾಟಕದಲ್ಲಿ ಅನುಷ್ಠಾನದಲ್ಲಿದೆ, ಅದನ್ನು ರದ್ದುಪಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿರುವುದು ಖಂಡನೀಯ, ಶಿಕ್ಷಣ ನೀತಿ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗಬೇಕಾದರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ, ಹಾಗಾಗಿ ಶಿಕ್ಷಣ ನೀತಿ ಉತ್ತಮ ಭವಿಷ್ಯವನ್ನು ಹೊಂದಿರುವ ನೀತಿಯಾಗಿದ್ದು ಅದರ ಸಮರ್ಪಕ ಅನುಷ್ಠಾನವಾಗಬೇಕಾಗಿದೆ ಎಂದರು। ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ ಕರ್ನಾಟಕದಲ್ಲಿ ಜಾರಿ ಇದೆ, ಅದನ್ನು ತೆಗೀತಿಯಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ, ಹಾಗಾಗಿನ ಈ ಒಂದು ಶಿಕ್ಷಣ ನೀತಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಅಂತಂದೇಳಿ ಕರ್ನಾಟಕದಲ್ಲಿ ಈಗಾಗಲೇ ಶಿಕ್ಷಣ ತಜ್ಞರ ಸಭೆ ಆಗಿದೆ। ಆ ನಿಟ್ಟಿನಲ್ಲಿ ತುಮಕೂರಿನಲ್ಲಿ 12ನೇ ತಾರೀಕು ಕನ್ನಡ ಭವನದಲ್ಲಿ ಸಂಜೆ 5ವರೆಗೆ ಶಿಕ್ಷಣ ತಜ್ಞರು ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಭೆ ಇದೆ। ಈ ಸಭೆಗೆ ಶಿಕ್ಷಣ ತಜ್ಞರು ಮತ್ತು ಖ್ಯಾತ ಅಂಕಣಕಾರರಾಗಿರತಕ್ಕಂತ ಎಸ್ ಆರ್ ಲೀಲಾ ಅವರು ಮತ್ತು ಅರುಣ್ ಶಾಪುರ್ ಅವರು ಮತ್ತು ತುಮಕೂರು ಜಿಲ್ಲೆಯ ಅನೇಕ ಶಿಕ್ಷಣ ತಜ್ಞರು ಸಾಹಿತಿಗಳು ವಿದ್ಯಾರ್ಥಿಗಳು ಪೋಷಕರು ಮತ್ತು ಮಾಧ್ಯಮದವರು ಮತ್ತು ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬಂದು ಭಾಗವಹಿಸಬೇಕು, ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕು ಅಂತಂದು ಈ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ। ತುಮಕೂರು ನಗರದ ಸಿರಾಘೆಟ್ ಬಳಿ ಇರುವ ಎಚ್ಎಂಎಸ್ ಶಾಲೆ ಹತ್ತಿರ ವ್ಯಕ್ತಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ। ಮೃತಪಟ್ಟಿರುವ ವ್ಯಕ್ತಿಯನ್ನು ಗ್ಯಾಸ್ ವಿಜಯ್ ಎಂದು ಗುರುತಿಸಲಾಗಿದ್ದು ಅರಳಿಮರಪಾಳ್ಯದ ನಿವಾಸಿಯಾಗಿದ್ದು ಆಟೋ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಎಂದು ಮೂಲಗಳು ತಿಳಿಸಿವೆ। ಸ್ಥಳಕ್ಕೆ ತುಮಕೂರು ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ದಿನೇಶ್, ಸಬ್ ಇನ್ಸ್ಪೆಕ್ಟರ್ ಮಂಜುಳಾ ಸೇರಿದಂತೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಥಳಕ್ಕೆ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ಶಿರಾ ತಾಲೂಕಿನ ಬುಕ್ಕಪಟ್ಟಣ ರಸ್ತೆ ಮುದುಗೆರೆ ಬಳಿ ಕಾರು ಮತ್ತು ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದವರಿಗೆ ಗಂಭೀರ ಗಾಯಗಳಾಗಿವೆ। ಶಿರಾ ಬುಕ್ಕಪಟ್ಟಣ ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರಿಗೆ ಅಡ್ಡಬಂದ ದ್ವಿಚಕ್ರ ವಾಹನ ಸವಾರನನ್ನು ತಪ್ಪಿಸಲು ಹೋಗಿ ತಾನೇ ರಸ್ತೆ ಬದಿಗೆ ಪಲ್ಟಿಯಾಗಿರುವ ಘಟನೆ ಶಿರಾ ಬುಕ್ಕಪಟ್ಟಣ ರಸ್ತೆಯ ಮುದುಗೆರೆ ಬಳಿ ನಡೆದಿದೆ। ಅಪಘಾತದಲ್ಲಿ ಕಾರಿನಲ್ಲಿ ಇದ್ದವರು ಕಡೂರು ತಾಲೂಕಿನವರು ಎಂದು ತಿಳಿದು ಬಂದಿದೆ। ತಕ್ಷಣವೇ ಅವರನ್ನು ಕಾರಿನಿಂದ ಹೊರತೆಗೆದು ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಪಾವಗಡ ತಾಲೂಕಿನಲ್ಲಿ 147 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಚಾಲನೆ ನೀಡಿದರು। ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ, ಕೆಲಸ ಕಾರ್ಯಗಳು ಕಾಮಗಾರಿಗಳು ನಿಂತು ಹೋಗಿವೆ ಎಂದು ವಿರೋಧ ಪಕ್ಷಗಳು ಹೇಳುತ್ತಿವೆ, ಆದರೆ ಇಂದು ತಾಲೂಕಿನಲ್ಲಿ 147 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದರು। ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳುವುದರಲ್ಲಿ ತಕರಾರಿಲ್ಲ, ನಾವು ಸಹ ಕಳೆದ ಬಾರಿ ಮೈತ್ರಿ ಮಾಡಿಕೊಂಡಿದ್ದೆವು, ಅವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಫಲಿತಾಂಶ ಏನು ಎಂಬುದನ್ನು ಇಡೀ ರಾಜ್ಯ ಗಮನಿಸಿದೆ, ಆದ್ದರಿಂದ ಬಿಜೆಪಿ ಅಥವಾ ಜೆಡಿಎಸ್ಗೆ ಏನು ಫಲ ಸಿಗುತ್ತದೆ ಎಂಬುದನ್ನು ಕಾದು ನೋಡೋಣ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಕಹಿ ಇಲ್ಲ, ಒಂದು ಪಕ್ಷ ಬಹುಮತ ಪಡೆದು ಜನಮನ್ನಣೆ ಪಡೆದಿದೆ ಎಂದಾಗ ಬಿಜೆಪಿ ಜೆಡಿಎಸ್ ಪಕ್ಷದವರಿಗೆ ನಡುಕ ಹುಟ್ಟಿದೆ, ಹೀಗಾಗಿ ಅವರು ಪ್ರಯತ್ನ ಪಡುತ್ತಿದ್ದಾರೆ ಎಂದರು। ಪಾವಗಡದಲ್ಲಿ ಪಾವಗಡ ತಾಲೂಕು ಪಾವಗಡ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸುಮಾರು 147 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿದ್ದೇವೆ, ಕೆಲವು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ್ದೇವೆ, ಇದರಲ್ಲಿ ಎನ್ ಆರ್ ಇ ಜಿದು ಇದೆ, ಸಿ ಎಸ್ ಆರ್ ಫಂಡ್ದು ಇದೆ ಮತ್ತು ಇನ್ನಿತರೆ ಸರ್ಕಾರಿ ಯೋಜನೆಗಳ ಕೆಲಸ ಕಾರ್ಯಗಳು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇವೆ। ಇದರ ಜೊತೆಗೆ ಪಟ್ಟಣದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಪೊಲೀಸ್ ಸ್ಟೇಷನ್ನಿನ ಕಟ್ಟಡ ಹಳೇದಾಗಿದೆ, ಅದೆಲ್ಲ ತುಂಬ ಸೋರ್ತಾ ಇದೆ ಅಂತೇಳಿ ಕಳೆದ ಬಾರಿ ನಾನು ಬಂದಾಗ ಅದನ್ನು ನೋಡಿದ್ದೆ, ನಾನೇ ಭೇಟಿ ಕೊಟ್ಟಿದ್ದೆ, ಅದಕ್ಕೆ ಸಿ ಎಸ್ ಆರ್ ಫಂಡಿಂದ ಮತ್ತು ಇನ್ನಿತರೆ ಫಂಡಿಂದ ಒಂದು 2 ಕೋಟಿ ರೂಪಾಯಿನ ಜೊತೆ ಮಾಡಿ ಇವತ್ತು ಅದಕ್ಕೂ ಕೂಡ ಅಡಿಗಲ್ಲನ್ನು ಹಾಕ್ತಾ ಇದ್ದೇವೆ। ರಾಜ್ಯ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಿಂತು ಹೋಗಿದೆ, ಕೆಲಸ ಕಾರ್ಯಗಳೆಲ್ಲ ಕಾಮಗಾರಿಗಳೆಲ್ಲ ನಿಂತು ಹೋಗಿದ್ದಾವೆ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ಕಾಮಗಾರಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ। ಯಾವುದೇ ಕಾಮಗಾರಿ ನಿಂತಿಲ್ಲ, ಸ್ವಲ್ಪ ವಿಳಂಬ ಆಗಿರ್ಬೋದು, ಬಡ್ಜೆಟನ್ನು ಅವರು ಸನ್ಮಾನ್ಯ
ಹಿಂದಿನ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದರು. ನಾವು ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೋ ಅದು ಆ ಬಜೆಟ್ನಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾವು ಮಾನ್ಯ ಸಿದ್ದರಾಮಯ್ಯನವರು ಮತ್ತೊಂದು ಬಜೆಟನ್ನು ಕೊಡಬೇಕಾದಂಥ ಅನಿವಾರ್ಯತೆ ಬಂತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ವಿ ವೆಂಕಟೇಶ್, ಮಾಜಿ ಸಚಿವರಾದ ವೆಂಕಟರಮಣಪ್ಪ, ಜಿಲ್ಲಾಧಿಕಾರಿ ಶ್ರೀನಿವಾಸ್, ಸಿಇಒ ಪ್ರಭು ಸೇರಿದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಹಾಗೂ ಮತ್ತಿತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಹೆದ್ದಾರಿಯನ್ನು ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಚೆನ್ನೈ ಮತ್ತು ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಬೆಂಗಳೂರು ನಗರದ ಟ್ರಾಫಿಕ್ ತಪ್ಪಿಸಲು ಈ ರಸ್ತೆ ಸಹಕಾರಿಯಾಗುತ್ತದೆ. ಬಹಳ ಹಿಂದಿನ ರಿಂಗ್ ರಸ್ತೆ ಕನಸಾಗಿದ್ದು ನಮ್ಮ ಸರ್ಕಾರದಲ್ಲಿ ಆಗಿರುವುದು ಸಂತಸ ತಂದಿದೆ ಎಂದರು. ಮಾಡಲಿಕ್ಕೆ ಚರ್ಚೆ ಮಾಡ್ತೀವಿ. ಸಾಯಂಕಾಲವರೆಗೆ ಗೊತ್ತಾಗ್ತದೆ ಅದು ಏನು ಪೊಸಿಷನ್ ಇದೆ, ಪ್ರಗತಿ ಇದೆ. ಸಾಯಂಕಾಲ ಒಂದು ಡಿಸಿಷನ್ಗೆ ಬರ್ತೀವಿ. ಬೇರೆ ಮಾಡದಂಡ ಇದೆ, ನ್ಯಾಷನಲ್ ಮಾಡದಂಡ ಬೇರೆ ಇದೆ. ಒಂದೊಂದಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಬೆಂಗಳೂರಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಒಂದ್ ನಿಮಿಷ. ಸೊ ಭಾಳ ಮುಖ್ಯವಾಗಿರುತ್ತ ರಸ್ತೆ ಇದು ನಮಗೆ. ಬೆಂಗಳೂರನ್ನ ಪ್ರಾಪ್ತಿಯಿಂದ ಅವಾಯ್ಡ್ ಮಾಡ್ಲಿಕ್ಕೆ ಇದು ಭಾಳ ಮುಖ್ಯವಾಗಿರುತ್ತೆ. ಇದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ ನಾವು. ಎಷ್ಟೇಟ್ ಆಗುತ್ತೆ ಅಷ್ಟೇ ತ್ರೂ ಪಾಸ್ ಮಾಡ್ತೀವಿ. ಎಲ್ಲನೂ ಒಟ್ಟಿಗೆ ಆಗೋಲ್ಲ, ಪೂರ್ತಿ ಮಾಡ್ಲಿಕ್ಕೆ ಇನ್ನೂ ಭಾಳಷ್ಟು ಟೈಮ್ ಬೇಕಾಗ್ತದೆ. ಸೊ ಮೊದಲನೇ ನಮ್ಮ ಟಾರ್ಗೆಟು ಹೈದರಾಬಾದು, ಹೈದರಾಬಾದ ಮೇಲೆ ಕೋಲಾರ ರಸ್ತೆ ಅಂದರೆ ಚೆನ್ನೈ, ನಂತರ ರಾಮನಗರ, ಇನ್ನು ಮತ್ತೆ ವಾಪಸ್ ದಾಬಸ್ಪೇಟೆಗೆ ಬರಬೇಕು. ಅದಿನ್ನೂ ಎರಡು ಮೂರು ವರ್ಷ ಟೈಮ್ ಇದೆ. ಸೊ ಒಟ್ಟು ಬೇಗ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೈತೆ ನಮ್ಮ ಸರ್ಕಾರ. ಸರ್ ಅಲ್ಲಿ ಅದು ಈಗ ಸಮಸ್ಯೆ ಬೇರೆ, ಮೈಸೂರು ಬೆಂಗಳೂರು ಸಮಸ್ಯೆ ಬೇರೆ ಇದೆ, ಈ ರಸ್ತೆ ಸಮಸ್ಯೆ ಬೇರೆ ಇದೆ. ದಾಬಸ್ಪೇಟೆಯಲ್ಲಿಯೂ ಸಹ ಸ್ಥಳೀಯರ ಅಹವಾಲು ಸ್ವೀಕರಿಸಿದ್ದೇನೆ, ಅಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿಗೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಸಹ ಸಾಥ್ ನೀಡಿದರು. ಗೌರಿಬಿದನೂರು ನಗರದಲ್ಲಿನ ಬಿಎಸ್ ರಸ್ತೆಯಲ್ಲಿರುವ ಜ್ಯೇಷ್ಠಾದೇವಿ ಸಮೇತ ಪ್ರಸನ್ನ ಶನೇಶ್ಚರನ 42ನೇ ವಾರ್ಷಿಕ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರಾವಣ ಮಾಸದ ಕಡೆಯ ಶನಿವಾರದ ಪ್ರಯುಕ್ತ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಮುಂಜಾನೆ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಸುಬ್ರಹ್ಮಣ್ಯ ಸ್ವಾಮಿ ನೇತೃತ್ವದಲ್ಲಿ ಏಕವಾರ ರುದ್ರಾಭಿಷೇಕ, ತಿಲಗ್ರಂಥ ಪ್ರಜ್ವಲನ ಉದ್ಘಾಟನೆ, ತೈಲಾಭಿಷೇಕ, ಹೋಮಗಳು ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಧ್ಯಾಹ್ನ ಭಕ್ತರು ಬ್ರಹ್ಮರಥೋತ್ಸವವನ್ನು ಎಳೆದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು, ಮಾಜಿ ಸಚಿವ ಎನ್ಎಸ್ ಶಿವಶಂಕರ ರೆಡ್ಡಿ, ಧರ್ಮಕರ್ತರಾದ ಸೂರಣ್ಣ, ನವೀನ್, ಸುರೇಶ್, ಮಂಜುನಾಥ್ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಗೌರಿಬಿದನೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದಿಂದ ವೈಭವ್ 2023 ವಾಣಿಜ್ಯ ಹಬ್ಬ ಹಾಗೂ ಭವಿಷ್ಯದ ಸಮಾಲೋಚನೆ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಮಹೇಶ್ ಪತ್ರಿ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಷ್ಟವಿಲ್ಲದ ಕೆಲಸ ಮಾಡಿದರೆ ಸಂತೋಷ ಹಾಗೂ ತೃಪ್ತಿ ಎರಡೂ ಸಿಗುವುದಿಲ್ಲ. ಸಾಧನೆ ಅಥವಾ ಯಶಸ್ಸು ಪುಕ್ಕಟ್ಟೆಯಾಗಿ ಬರುವುದಿಲ್ಲ. ಅದಕ್ಕೆ ವಿದ್ಯಾರ್ಥಿ ಜೀವನದಿಂದಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅದೇ ದಿಕ್ಕಿನಲ್ಲಿ ಛಲವಾಗಿ ನಡೆಯಬೇಕು. ನಮ್ಮ ಯಶಸ್ಸಿನ ಹಾದಿಯಲ್ಲಿ ನೂರಾರು ವಿಘ್ನಗಳು ಎದುರಾಗುತ್ತವೆ, ಅವುಗಳಿಗೆ ಅಂಜದೆ ಯಶಸ್ಸಿನತ್ತ ಮುನ್ನುಗ್ಗಬೇಕು ಎಂದರು. ಅದರಲ್ಲಿ ಒಬ್ಬ ಇದಾಗ್ತಾನೆ, ಒಂಬತ್ತು ಜನ ಏನಾಗ್ತಾರೆ ಫೇಲ್ ಆಗ್ತಾರೆ. ಇಲ್ಲಿ 35 ಪಾಸ್, ಅಲ್ಲಿ 99 ತಗೊಂಡವರು ಫೇಲ್. ಈ ಒಂದು ಡಿಫ್ರೆನ್ಸ್ ಅನ್ನು ನೀವು ಅರ್ಥ ಮಾಡಿಕೊಂಡು ಇವಾಗಲಿಂದಲೇ ಕಾರ್ಯಕರ್ತರು ಏನಾದರೂ ಆದರೆ 100% ನೀವು ನಿಮ್ಮ ಲೈಫಲ್ಲಿ ಅಚೀವ್ ಮಾಡ್ತೀರಿ. ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, ಇವಾಗ ಸಿ ಇ ಟಿ ಅನ್ನೋದು ಬಂದಿದೆ. ನೀವು ಕಾಮರ್ಸ್ ಓದಿದ್ದೀನಿ ಅಂತ ಕೇವಲ ಇದೇ ಆಗ್ಬೇಕಂತಲ್ಲ, ಈವನ್ ನೀವು IAS ಆಫೀಸರ್ ಆಗ್ಬೋದು, KAS ಆಫೀಸರ್ ಆಗ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು, FD, FDA ಏನು ಬೇಕಾದ್ರೆ ಎಷ್ಟು ಜಾಬ್ ಇದಾವೆ ನಾವು ಎಲ್ಲವೂ ನೀವೆಲ್ಲರೂ ಎಲಿಜಿಬಲ್. ಆದರೆ ನಿಮ್ದು ಏನು ಕೋರ್ ಅನ್ನೋ ಬಂದಿರುತ್ತಲ್ಲ ಅದಕ್ಕೆ ಜಾಸ್ತಿ ಮಹತ್ವ ಕೊಡಿ. ನೀವು ಕಾಮರ್ಸ್ ಬಂದು ಇನ್ಯಾವುದೋ ಒಂದು ಇದಕ್ಕೆ ಹೋಗೋಕ್ಕಿಂತ ಅಂದ್ರೆ ನಿಮ್ಮಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಯಾವುದಿದ್ದಾವೆ ಅದಕ್ಕೆ ಫೋಕಸ್ ಮಾಡಿ. ನಾವು ಯಾವ್ದು ಇಂಟ್ರೆಸ್ಟ್ ಕೊಟ್ಟು ಆಸಕ್ತಿ ಕೊಟ್ಟು ಓದಿರ್ತೀವಿ ಅದಕ್ಕೆ ಹೋದರೆ ಅದೇ ಕೆಲಸ ಮಾಡಿದರೆ ನಮ್ಗೆಲ್ಲೋ ಒಂದು ಕಡೆ ಏನು ಮಾಡ್ತಾ ತೃಪ್ತಿ ಸಿಗುತ್ತೆ.
ಇದು ನಾನು ಡಿಗ್ರಿ ಮಾಡಿ ಹಾಗೆ ನಾನು ಯಾವುದೋ ಒಂದು ನನಗೆ ಇಷ್ಟ ಇದ್ದ ಜಾಬ್ ಮಾಡಿದ್ರೆ ನಿಮ್ಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಆ ತೃಪ್ತಿಯಲ್ಲಿರಲ್ಲ ಅಲ್ಲಿ ಹ್ಯಾಪಿನೆಸ್ ಬಂದಾಗುತ್ತೆ. ಕೊನೆಯದಾಗಿ ಒಂದು ತಿಳ್ಕೊಳ್ಳಿ, ನಾವು ಇವತ್ತೆಲ್ಲ ನಾಳೆ 100% ಸಕ್ಸಸ್ ಆಗ್ತೀರಿ. ಸಕ್ಸಸ್ ಆದಾಗ ಒಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಉಪನ್ಯಾಸಕ ಮಧುಸೂದನ್ ರೆಡ್ಡಿ ಮಾತನಾಡಿ, 2007-08 ನೂರಾರು ವಿದ್ಯಾರ್ಥಿಗಳೊಂದಿಗೆ ಕಾಲೇಜು ಪ್ರಾರಂಭವಾಯಿತು. ಅಂದು ಸ್ವಂತ ಕಟ್ಟಡವಿಲ್ಲದ ಕಾರಣ ರಂಗಮಂದಿರದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ರೇಷ್ಮೆ ಇಲಾಖೆ ಕಟ್ಟಡದಲ್ಲಿ ಪ್ರಾಂಶುಪಾಲರ ಕಚೇರಿ ಪ್ರಾರಂಭಿಸಲಾಯಿತು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಪ್ರವಚನಗಳನ್ನು ಮಾಡಲಾಗುತ್ತಿತ್ತು. ಈಗ ಕಾಮರ್ಸ್ ವಿಭಾಗವೊಂದರಲ್ಲಿ 1100 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಉತ್ತಮ ಫಲಿತಾಂಶ ಬರುತ್ತಿದೆ. ಇದು ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೇರಿರುವುದನ್ನು ಸೂಚಿಸುತ್ತದೆ ಎಂದರು. ಕಾಲೇಜು ಪ್ರಾರಂಭವಾದ ಆ ಮುಹೂರ್ತ ಮತ್ತೆ ಗಳಿಗೆ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಪ್ರಥಮ ಸಾಲಿನಲ್ಲೇ 4 ಕೋರ್ಸಸ್ ಸ್ಟಾರ್ಟ್ ಆಯ್ತು. BA, BCOM, BBA, BSc 4 ಕೋರ್ಸ್ ಏನು ಇಂಟೇಕ್ ಕೊಟ್ಟಿದ್ರು, ಇಂಟೇಕ್ ಫುಲ್ ಆಯ್ತು 4 ಪ್ರಥಮ ವರ್ಷದಲ್ಲೇ. ಬಹುಶಃ ಆಗ 161 ಆ ಸಾಲಿನಲ್ಲಿ 161 ಕಾಲೇಜು ಪ್ರಾರಂಭವಾಯಿತು. 161 ಕಾಲೇಜಿನಲ್ಲಿ ಯಾವ ಇದರಲ್ಲೂ ಕಾಲೇಜಿನಲ್ಲೂ ಸಹ ಏನು ಇಂಟೇಕ್ ಇತ್ತು ಅದು ಫುಲ್ ಆಗತಕ್ಕಂತ ಒಂದು ಘಟನೆ ಸಂಭವಿಸಿರಲಿಲ್ಲ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೀನಿ. ಆ ರೀತಿಯಾದ ಪ್ರಾರಂಭವಾದ ಕಾಲೇಜು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರ್ತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಕಾಲೇಜಿನಲ್ಲಿ 51 ಕೊಠಡಿಗಳಲ್ಲಿ NCT ಫೆಸಿಲಿಟಿ ಇದೆ, ಅಂದರೆ ಇದು ಪ್ರೊಜೆಕ್ಟರ್ಸ್ ಫೆಸಿಲಿಟಿ ಇದೆ. ಪ್ರತಿಯೊಂದು ರೂಮ್ಗೂ ಸಪ್ರೇಟ್ UPSC ಫೆಸಿಲಿಟಿನ ಹೊಂದಿರತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. 2 ಅಂತಸ್ತಿನ ಬೃಹತ್ ಕಟ್ಟಡ ನಮ್ಮ ಇದು ಗ್ರಂಥಾಲಯ ಕಟ್ಟಡ ನಮ್ಮ ಕಾಲೇಜಿನಲ್ಲಿ ಲಭ್ಯ ಇದ್ದು ಪರಾಮರ್ಶನ ವಿಭಾಗ ಅಂದರೆ ರೆಫರೆನ್ಸ್ ಸೆಕ್ಷನ್ ಸಪ್ರೇಟ್ ಇದೆ. ಸೊ ಡಿಜಿಟಲ್ ಲೈಬ್ರರಿ ಸಪ್ರೇಟ್ ಇದೆ. ಸ್ಟೂಡೆಂಟ್ಸ್ಗೆ ಅವರೇ ಹೋಗಿ ಸ್ವತಃ ಬುಕ್ಸ್ ಎಲ್ಲ ಪಡೆದುಕೊಳ್ತಕ್ಕಂಥ ಓಪನ್ ಟ್ರ್ಯಾಕ್ ಸಿಸ್ಟಮ್ ಅಂತ ಹೊಂದಿರತಕ್ಕಂಥ ಇಶ್ಯೂ ಸೆಕ್ಷನ್ನು ಸಹ ಇದೆ. ಸೊ ಬಹಳ 50,000 ಹೆಚ್ಚಿನ ಪುಸ್ತಕಗಳು ಕಾಲೇಜಿನ ಗ್ರಂಥಾಲಯದಲ್ಲಿ ಲಭ್ಯ ಇದೆ ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಎಸ್ ರಮೇಶ್, ಪ್ರೊಫೆಸರ್ ಅತಿಥಿ ಜೋಶಿ, ಕಾಲೇಜಿನ ಪ್ರಾಂಶುಪಾಲ ಎಂ ಶಿವಣ್ಣ, ಕಾಲೇಜಿನ ಇನ್ನಿತರ ಉಪನ್ಯಾಸಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಬ್ಬು ತುಂಬಿಕೊಂಡು ತೆರಳುತ್ತಿದ್ದ ಲಾರಿಗೆ ವಿದ್ಯುತ್ ತಂತಿ ತಗುಲಿ 2 ವ್ಯಕ್ತಿಗಳು ಮೃತಪಟ್ಟಿರುವ ದಾರುಣ ಘಟನೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯ ರಸ್ತೆಯ ದುರ್ಗಮ್ಮನ ದೇವಸ್ಥಾನದ ಬಳಿ ನಡೆದಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಂಗರಪುರ ಗ್ರಾಮದ ನಿವಾಸಿಗಳಾದ ಲಾರಿ ಕ್ಲೀನರ್ ಚಿನ್ನು ಮತ್ತು ಲಾರಿ ಚಾಲಕ ಹಾಗೂ ಮಾಲೀಕ ಪ್ರಕಾಶ್ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಗುಂಡಾಲ್ ಜಲಾಶಯ ಸಮೀಪದ ಸಿದ್ದಪ್ಪ ಎಂಬುವರ ಜಮೀನಿನಲ್ಲಿ ಕಬ್ಬು ತುಂಬಿಕೊಂಡು ತೆರಳುವಾಗ ದುರ್ಗಮ್ಮನ ದೇವಸ್ಥಾನದ ಹತ್ತಿರ ರಸ್ತೆ ಬದಿಯಲ್ಲಿ ಹಾದು ಹೋಗಿರುವ ಹೈಪವರ್ ವಿದ್ಯುತ್ ತಂತಿ ತಗುಲಿದೆ ಎನ್ನಲಾಗಿದೆ. ಈ ವೇಳೆ ಚಿನ್ನು ಹಾಗೂ ಪ್ರಕಾಶ್ ಲಾರಿಯಿಂದ ಹೊರಗಿಳಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾದರೂ ಪ್ರಯತ್ನ ವಿಫಲವಾಗಿದೆ. ಹೈಪವರ್ ವಿದ್ಯುತ್ ಪ್ರವಹಿಸಿ ಇಬ್ಬರು ಸ್ಥಳದಲ್ಲಿ ಅಸುನೀಗಿದ್ದಾರೆ ಎಂದು ತಿಳಿದು ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.